ಯಾರು ಈ ಒಂದು ಪೆನ್ ಡ್ರೈವ್ನ ಸೃಷ್ಟಿ ಮಾಡಿ ತಗೊಂಡೋಗಿ ಹಂಚ್ಕೊಂಡಿದ್ದಾನೆ, ಇವ್ರ ಕೈಲಿ ತಗೊಂಡೋಗಿ ಕೊಟ್ಟಿದ್ದಾನೆ, ಇವತ್ತಿನವರೆಗೆ ಆ ವ್ಯಕ್ತಿಯನ್ನ ಬಂಧಿಸಿದ್ದೀರಾ? ಇವತ್ತಿನವರೆಗೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ರ ಅವನ್ನ? ಇದೆಲ್ಲ ಏನು ಹುನ್ನಾರ ಇದೆ ಇದರಲ್ಲಿ? ಅದರಿಂದ ಮುಖ್ಯಮಂತ್ರಿಗಳು ಇಷ್ಟು ಲಘುವಾಗಿ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ನುಡಿಸ್ಕೊತಾ ಇರತಕ್ಕಂಥದ್ದು ಏನಿದೆ, ನೀವು ಈ ಒಂದು ಪ್ರಕರಣವನ್ನ ನಿಮ್ಮ ಪ್ರಚಾರಕ್ಕೆ ಇಟ್ಕೊಂಡಿದ್ದೀರಿ. ಯಾರಿಗೂ ಇದರಲ್ಲಿ ಇವತ್ತು ಒಂದು ನ್ಯಾಯ ದೊರಕತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಸರ್ಕಾರದ ತನಿಖೆ ನಡೀತಾ ಇಲ್ಲ. ಇದು SIT ತಂಡ ಅಲ್ಲ, ಇದು SIT ದಂಡ. ಇದು SIT ದಂಡವನ್ನ ಯಾರ ಮೇಲೆ ಪ್ರಯೋಗ ಮಾಡಬೇಕು ಅಂತಕ್ಕಂಥದ್ದಕ್ಕೋಸ್ಕರ ಇಟ್ಕೊಂಡಿದ್ದೀರಿ ಅಷ್ಟೇ. ಈ ಒಂದು ನಿಮ್ಮ ಪ್ರತಿನಿತ್ಯದ ನಡವಳಿಕೆಗಳನ್ನು ನೋಡಿದಾಗ ಸರ್, ದೇವರಾಜೇಗೌಡರು ತಟ್ಟಿದೆ ಜೈಲಲ್ಲಿ ಅಂತ ನಿಮ್ಮ ಶಾಸಕ ಮಾಜಿ ಶಾಸಕ ಸುರೇಶ್ ಗೌಡ ಹೇಳಿದರೆ ಇರಬಹುದು. ಯಾಕೆಂದ್ರೆ ಇಲ್ಲಿ ಇರ್ತಕ್ಕಂತ ಈ ಸರ್ಕಾರದಲ್ಲಿ ಬಹಳ ಜನಗಳು ಯಾವ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಂದಿದ್ದಾರೆ ಅಂತಕ್ಕಂತ ಹಿನ್ನೆಲೆ ಒಳಗೆ ಬಹುಶಃ ಅವ್ರು ಹೇಳಿರ್ಬೋದು. ಸರ್, ಹೈಕೋರ್ಟ್ ಏನಾದ್ರೂ CBI ಕುಡಿ ಏನಾಗ್ತದೆ ನೋಡಿ. ನಾವು ಏನ್ ಮಾಡಬೇಕು ಅದನ್ನ ಕಾನೂನ ತಜ್ಞರ ಜೊತೆ ಚರ್ಚೆ ಮಾಡಿ ಈ ಒಂದು ವಿಷಯದಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಈ ದೇಶದ ಒಂದು ಕಾನೂನು ವ್ಯವಸ್ಥೆ ಒಳಗೆ ಸತ್ಯಾಂಶ ಹೊರಗೆ ತರ್ತಕ್ಕಂಥದಕ್ಕೆ ಏನೇನು ನಾವು ಕ್ರಮ ತೆಗೆದುಕೊಳ್ಬೇಕು ತಗೋ.